ನಮಸ್ಕಾರ. ನಾನು ಪ್ರಭಾವತಿ ಪಾಟೀಲ, ಬಿ ಯು ರಾಯ್ಬಾಗ್ ಸರ್. ಇವತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿರುವಂಥದ್ದು. ಸೊ ನಮ್ಮ ಒಂದು ತಾಲೂಕಿನ ಕನಸು ಇವತ್ತಿಗೆ ಕಳೆದ 2 ವರ್ಷದಿಂದ ನಾನು ಬಹಳಷ್ಟು ಇದನ್ನು ನಿರೀಕ್ಷೆ ಇಟ್ಟುಕೊಂಡಿದ್ದೆ. ಸೊ ಈ ವರ್ಷ 625 ಸೃಷ್ಟಿ ಮಹೇಶ್ ಪತ್ತಾರ್ ಅಂತಕ್ಕಂಥ ವಿದ್ಯಾರ್ಥಿನಿ ಪಡೆದುಕೊಂಡು ಇಡೀ ರಾಜ್ಯಕ್ಕೆ ಇವತ್ತು ಪ್ರಥಮ ಸ್ಥಾನ ಬಂದಿರುವಂಥದ್ದು. ಬಹುಶಃ ಈ ಒಂದು ಖುಷಿ ಏನಿದೆ, ಈ ಒಂದು ಪ್ರಥಮ ಸ್ಥಾನ ಬಂದಿರತಕ್ಕಂಥ ಖುಷಿ ಏನಿದೆ, ಬಹುಶಃ ನಾನು ಬಂದಷ್ಟನ್ನು ನನಗೆ ಇವತ್ತು ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಬಹಳ ದಿನಗಳಿಂದ ಕನಸು ಇವತ್ತು ನನಗೆ ನನಸಾಗಿದೆ. ಮೊಟ್ಟ ಮೊದಲು ನಾನು ಆ ಸೃಷ್ಟಿ ಮಹೇಶ್ ಪತ್ತಾರ್ ಮತ್ತು ಅವ್ರ ತಂದೆ ತಾಯಿ ಆ ಶಾಲೆಯ ಭಗವಾನ್ ಆಂಗ್ಲ ಮಾಧ್ಯಮ ಶಾಲೆ ಅರುಗೇರಿ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಆ ಶಾಲೆಯ ಎಲ್ಲ ಶಿಕ್ಷಕ ಬಳಗಕ್ಕೆ, ಆ ಶಾಲೆಯ ಆಡಳಿತ ಮಂಡಳಿಯವರಿಗೆ ಹಾಗೂ ರಾಯಬಾಗ್ ತಾಲೂಕಿನ ಇಡೀ ಗುರು ಬಳಗಕ್ಕೆ ನಾನು ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪ್ರಥಮ ರ್ಯಾಂಕ್ ಇವತ್ತು ಬರಬೇಕು ಅಂತಂದ್ರೆ ನಾವು ಜೂನ್ ಏನು ಪ್ರಾರಂಭ ಆಯಿತು, ಶಾಲೆಗಳ ಪ್ರಾರಂಭ ಅದು, ಅವಾಗಲಿಂದನೂ ಕೂಡ ಮುಖ್ಯೋಪಾಧ್ಯಾಯರ ಸಭೆಗಳನ್ನು ಜರುಗಿಸುವುದರ ಮೂಲಕ, ಹಾಗೆಯೇ ಸಹ ಶಿಕ್ಷಕರ ಒಂದು ಸಭೆಗಳನ್ನು ಜರುಗಿಸುವುದರ ಮೂಲಕ, ಆಮೇಲೆ ತರಬೇತಿಗಳನ್ನು ಕೊಡುವುದರ ಮೂಲಕ, ಹಾಗೂ ಶಾಲೆಗಳಲ್ಲಿ ಬೆಳಗಿನ ಕ್ಲಾಸ್ ಇರ್ಬೋದು, ಸಾಯಂಕಾಲದ ಗುಂಪು ಅಧ್ಯಯನ ಇರ್ಬೋದು, ಹಾಗೂ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಾನು ಎಲ್ಲ ಶಾಲೆಗಳ ಒಂದು ಸಹ ಶಿಕ್ಷಕರ ಜೊತೆಗೂ ಕೂಡ ಮಾತನಾಡಿರುವಂಥದ್ದು. ಸೊ ಯಾವ ರೀತಿಯಾಗಿ ನಾವು ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನೋಂಥ ಒಂದು ಸಂದೇಶವನ್ನು ಆ ಶಿಕ್ಷಕರಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ನಾನು ಕೊಟ್ಟಿರುವಂಥದ್ದು, ಹಾಗೆಯೇ ಅವರು ಕೂಡ ತಮ್ಮ ಒಂದು ಮಕ್ಕಳಿಗೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟಿರುವಂಥದ್ದು. ಬಹುಶಃ ಈ ಎಲ್ಲ ಹಿನ್ನೆಲೆ ಒಳಗನ ಇವತ್ತು ನಾವು ರಾಜ್ಯಕ್ಕೆ ಪ್ರಥಮ ಬಂದಿರತಕ್ಕಂಥದ್ದು, ಹಾಗೆಯೇ 624 ಅಂಕಗಳನ್ನು ಇಬ್ಬರು ವಿದ್ಯಾರ್ಥಿಗಳು, ಅದೇ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂಥದ್ದು. 625 ಅಂಕಗಳನ್ನು 5 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಇವತ್ತು. ಅದು ನನಗೇನಂತಂದ್ರೆ ಬಹಳಷ್ಟು ಖುಷಿಯನ್ನು ತಂದಿರುವಂಥದ್ದು. ಇನ್ನೊಂದು ಶಾಲೆಯಿಂದ 4 ವಿದ್ಯಾರ್ಥಿಗಳು 621 ಪಡೆದುಕೊಂಡಿದ್ದಾರೆ. ಈ ಜಸ್ಟ್ ಅವರು ಆ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಕೂಡ ಮಾತನಾಡಿದರು. ಸೊ ಅವರು ಇಂಗ್ಲೀಷ್ನಲ್ಲಿ ನಮಗೆ ಇನ್ನೂ 4 ಮಾರ್ಕ್ಸ್ ನಮಗೆ ಬರಬೇಕು ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು. ಬಟ್ ಎಲ್ಲಿ ಇದನ್ನಾಗಿದೆ ಅಂತ ಗೊತ್ತಿಲ್ಲ. 621 ಒಂದು ಬಹಳ ಮಕ್ಕಳ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಈ ವರ್ಷದ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಏನಿದೆ, ಬಹಳಷ್ಟು ಖುಷಿಯನ್ನು ತಂದಿರುವಂಥದ್ದು. ನಾನು ವೈಯಕ್ತಿಕವಾಗಿ ಮಾನ್ಯ ಉಪನ್ಯಾಸದ್ದು 625 ಅಂಕಗಳನ್ನು 5 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಇವತ್ತು. ಅದು ನನಗೇನಂತಂದ್ರೆ ಬಹಳಷ್ಟು ಖುಷಿಯನ್ನು ತಂದಿರುವಂಥದ್ದು. ಇನ್ನೊಂದು ಶಾಲೆಯಿಂದ 4 ವಿದ್ಯಾರ್ಥಿಗಳು 621 ಪಡೆದುಕೊಂಡಿದ್ದಾರೆ. ಈ ಜಸ್ಟ್ ಅವರು ಆ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಕೂಡ ಮಾತನಾಡಿದರು. ಸೊ ಅವರು ಇಂಗ್ಲೀಷ್ನಲ್ಲಿ ನಮಗೆ ಇನ್ನೂ 4 ಮಾರ್ಕ್ಸ್ ನಮಗೆ ಬರಬೇಕು ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು. ಬಟ್ ಎಲ್ಲಿ ಇದನ್ನಾಗಿದೆ ಅಂತ ಗೊತ್ತಿಲ್ಲ. ಬಟ್ 621 ಒಂದು ಬಹಳ ಮಕ್ಕಳ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಈ ವರ್ಷದ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಏನಿದೆ, ಬಹಳಷ್ಟು ಖುಷಿಯನ್ನು ತಂದಿರುವಂಥದ್ದು. ನಾನು ವೈಯಕ್ತಿಕವಾಗಿ ಮಾನ್ಯ ಉಪನಿರ್ದೇಶಕರ ಪರವಾಗಿ ಹಾಗೂ ನಮ್ಮ ಈರುವರು ಸಾಮಾನ್ಯ ಶಾಸಕರುಗಳ ಒಂದು ಪರವಾಗಿ ನಮ್ಮ ರಾಯಬಾಗ್ ತಾಲೂಕಿನ ಇಡೀ ಶಿಕ್ಷಕ ಸಮೂಹಕ್ಕೆ ಮತ್ತು ಎಲ್ಲ ವಿದ್ಯಾರ್ಥಿಗಳು, ಇವತ್ತೇನು ನಮ್ಮದು ರಾಯಬಾಗ್ ತಾಲೂಕಿನ ಫಲಿತಾಂಶ 86.10 ಆಗಿರುವಂಥದ್ದು. ಸೊ ಮಾಡಿರ್ತಕ್ಕಂಥ ಫಲಿತಾಂಶವನ್ನು ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ನಾನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿಯೂ ಕೂಡ ಈ ವರ್ಷದಲ್ಲೂ ಕೂಡ 2022-23 ಸಾಲಿನಲ್ಲಿಯೂ ಕೂಡ ನಾವು ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಈಗಿನಿಂದಲೇ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆಯೇ ಪರೀಕ್ಷಾ ಸಂದರ್ಭದಲ್ಲಿ ಇರ್ಬೋದು, ಆಮೇಲೆ ಇಡೀ ಶೈಕ್ಷಣಿಕ ವರ್ಷದಲ್ಲಿನೂ ಕೂಡ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಬಹಳಷ್ಟು ನಮಗೆ ಏನಂತಂದ್ರೆ ಪ್ರೇರಣೆಯನ್ನು ಕೊಟ್ಟಿರುವಂಥದ್ದು, ಬಹಳಷ್ಟು ಸಹಾಯ ಸಹಕಾರವನ್ನು ಕೊಟ್ಟಿರುವಂಥದ್ದು, ಅವರಿಗೇನು ಕೂಡ ಮತ್ತು ಪಾಲಕರಿಗೇನು ಕೂಡ ಬಹಳ ವಿಶೇಷವಾಗಿ ಶಿಕ್ಷಕರು ಮತ್ತು ಪಾಲಕರು ಅವರ ಒಂದು ಜವಾಬ್ದಾರಿ ಇಲ್ಲಿ ಬಹಳಷ್ಟು ಇರ್ತದೆ. ಸೊ ಆ ಜವಾಬ್ದಾರಿಯನ್ನು ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ, ಅವ್ರಿಗೇನು ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತೇನೆ. ಓಕೆ, ಥ್ಯಾಂಕ್ ಯು ಮೇಡಮ್.